ಏ ಅವನೇ ಅವನ್ರಿ 4 ಲಕ್ಷ ಸಂತೋಷ್ ಲಾಡ್ ಅವನ ಬಗ್ಗೆ ಯಾಕ್ರೆ ಮಾತಾಡ್ತೀರಿ? ಸಂತೋಷ್ ಲಾಡ್ ಅಂದ್ರೆ ಯಾರು ಗೊತ್ತಾ? ವಿಜಯೇಂದ್ರ ಅವರೇ. ರೈತರಿಗೆ 10,000 ಉಚಿತ ಬೋರ್ವೆಲ್ ಹಾಕಿಸಿದ್ದು ಸಂತೋಷ್ ಲಾಡ್. ರೈತರಿಗೆ ಉಚಿತ 20 ಜೆಸಿಬಿಗಳನ್ನ ನೀಡಿದ್ದು ಸಂತೋಷ್ ಲಾಡ್. ರೈತರಿಗೆ ಅನುಕೂಲಕ್ಕಾಗಿ ಟ್ರಾನ್ಸ್ಫಾರ್ಮರ್ ಗಳನ್ನ ನೀಡಿದ್ದು ಸಂತೋಷ್ ಲಾಡ್. ಮಠಾಧೀಶರಿಗೆ 25 ಕಾರ್ ನೀಡಿದ್ದು ಸಂತೋಷ್ ಲಾಡ್. 10,000 ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ನೀಡಿದ್ದು ಸಂತೋಷ್ ಲಾಡ್. 10,500 ಹೆಚ್ಚು ಅಧಿಕ ಸರ್ವಧರ್ಮದ ಜೋಡಿಗಳಿಗೆ ಸಾಮೂಹಿಕ ವಿವಾಹ ಮಾಡಿಸಿದ್ದು ಸಂತೋಷ್ ಲಾಡ್. 2,00,000 ಅಧಿಕ ಬಡ ಕುಟುಂಬಗಳಿಗೆ ಇನ್ಸೂರೆನ್ಸ್ ಪಾಲಿಸಿ ಮಾಡಿಸಿದ್ದು ಸಂತೋಷ್ ಲಾಡ್. 10,000 ಆಟೋ ಚಾಲಕರಿಗೆ ಜೀವ ವಿಮೆ ಮಾಡಿಸಿದ್ದು ಸಂತೋಷ್ ಲಾಡ್. 1,000 ಬಡ ಮಹಿಳೆಯರಿಗೆ ಹೊರಗೆ ಯಂತ್ರ ನೀಡಿದ್ದು ಸಂತೋಷ್ ಲಾಡ್. ಉತ್ತರಾಖಂಡದ ಜಲಪ್ರವಾಹದಲ್ಲಿ ಸಿಲುಕಿದ ಕನ್ನಡಿಗರನ್ನ ಪ್ರಾಣದ ಹಂಗು ತೊರೆದು ರಕ್ಷಿಸಿ ಕರೆತಂದಿದ್ದು ಸಂತೋಷ್ ಲಾಡ್. ಕೊರೋನಾ ಸಮಯದಲ್ಲಿ 3 ಜಿಲ್ಲೆಯ ಕುಟುಂಬಗಳಿಗೆ 700 ಟನ್ ಅಕ್ಕಿ ವಿತರಣೆ ಮಾಡಿದ್ದು ಸಂತೋಷ್ ಲಾಡ್. ರಾಜ್ಯದ ವಿವಿಧೆಡೆ 10 ಉಚಿತ ಕ್ಯಾಂಟೀನ್ ತೆರೆದು 30,00,000 ಅಧಿಕ ಜನರ ಹಸಿವು ನೀಗಿಸಿದ್ದು ಸಂತೋಷ್ ಲಾಡ್. ಹಳ್ಳಿಗಳಲ್ಲಿ ಉಚಿತ ಆರೋಗ್ಯ ಸೇವೆ ವಾಹನಗಳನ್ನ ನೀಡಿ 3,00,000 ಹೆಚ್ಚು ಜನರಿಗೆ ಆರೋಗ್ಯ ಸೇವೆ ಒದಗಿಸಿದ್ದು ಸಂತೋಷ್ ಲಾಡ್. ಕುಗ್ರಾಮದಲ್ಲಿ 10,000 ಅಧಿಕ ಮನೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚಿಸಿದ್ದು ಸಂತೋಷ್ ಲಾಡ್. ರಾಜ್ಯದ ವಿವಿಧೆಡೆ 25,000 ಅಧಿಕ ಕೊರೋನಾ ವಾರಿಯರ್ಸ್ ಗುರುತಿಸಿ ಸನ್ಮಾನ ಮಾಡಿದ್ದು ಸಂತೋಷ್ ಲಾಡ್. 2,00,000 ಅಧಿಕ ಕೆಎಎಸ್ ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಬೇತಿ ನೀಡಿದ್ದು ಸಂತೋಷ್ ಲಾಡ್. ರಾಜ್ಯದ ವಿವಿಧೆಡೆ 1,000 ಹೆಚ್ಚು ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ನೀಡಿದ್ದು ಸಂತೋಷ್ ಲಾಡ್. ಬಡ ನಿರುದ್ಯೋಗಿಗಳಿಗೆ ಗುರುತಿಸಿ 100 ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳನ್ನು ನೀಡಿದ್ದು ಸಂತೋಷ್ ಲಾಡ್. ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ಸಹಾಯ ಮಾಡ್ತಾ ಇರೋದು ಸಂತೋಷ್ ಲಾಡ್. 9 ಕಿಲೋಮೀಟರ್ ಉದ್ದ 9 ಮೀಟರ್ ಅಗಲ ತ್ರಿವರ್ಣ ಧ್ವಜದ ರ್ಯಾಲಿ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಸಂತೋಷ್ ಲಾಡ್. 23,00,000 ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪ್ರಶ್ನೆ ಪತ್ರಿಕೆ ಬಿಡಿಸುವ ಕಾರ್ಯಾಗಾರ ಮಾಡಿದ್ದು ಸಂತೋಷ್ ಲಾಡ್. 50,000 ಜನರಿಗೆ ಉಚಿತ ಕಣ್ಣಿನ ತಪಾಸಣೆ, 3,000 ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದು ಸಂತೋಷ್ ಲಾಡ್. ಒಡಿಸ್ಸಾ ರೈಲು ದುರಂತವೇ ಇರಲಿ, ಉತ್ತರಾಖಂಡದಲ್ಲಿ ಜಲಪ್ರಳಯವೇ ಇರಲಿ, ತಮ್ಮ ಸ್ವಂತ ಖರ್ಚಿನಲ್ಲಿ ಅಲ್ಲಿಗೆ ಧಾವಿಸಿ ಕನ್ನಡಿಗರ ರಕ್ಷಣೆಗೆ ನಿಲ್ಲೋರೆ ಸಂತೋಷ್ ಲಾಡ್. 4 ಬಾರಿ ಶಾಸಕರು ಹಾಗೂ 3 ಬಾರಿ ಸಚಿವರಾಗಿರುವ ಸಂತೋಷ್ ಲಾಡ್ ಇದೆಲ್ಲವನ್ನ ಮಾಡಿದ್ದು ತಮ್ಮ ಸ್ವಂತ ಹಣದಿಂದ. ಯಡಿಯೂರಪ್ಪ ಪುತ್ರರೇ, ನಿಮ್ಮ ಕೊಡುಗೆ ಏನು?